ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನನ್ನ ವಿಡಿಯೋದಲ್ಲಿ ಸ್ಟ್ರೀಟ್ ಸ್ಟೈಲ್ ನಿಪ್ಪಟ್ ಮಸಾಲನ ಹೇಗೆ ಮನೆಯಲ್ಲೇ ಮಾಡ್ಕೊಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳೋಂಥ ರೆಸಿಪಿ, ಬಟ್ ಟೇಸ್ಟ್ ಅಂತೂ ತುಂಬಾ ಡಿಫ್ರೆಂಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಹೊರಗಡೆ ನಾವು ಸ್ಟ್ರೀಟಲ್ಲೆಲ್ಲ ಹೇಗೆ ತಿಂತೀವೋ ಅದೇ ಥರ ಟೇಸ್ಟ್ ಬರುತ್ತೆ. ಬನ್ನಿ ಹೇಗೆ ಮಾಡ್ಕೊಳೋದು ಅಂತ ನೋಡ್ಕೊಳ್ಳೋಣ. ನಾನು ಲಾಸ್ಟ್ ವೀಡಿಯೋದಲ್ಲಿ ಸ್ವೀಟ್ ಚಟ್ನಿ ಮತ್ತು ಸ್ಪೈಸಿ ಚಾಟ್ ಚಟ್ನಿಸ್ನ ಎರಡೂ ಅಪ್ಲೋಡ್ ಮಾಡಿದ್ದೆ, ಅದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ಚಾಟ್ಸಿಗೆಲ್ಲ ತುಂಬಾ ಚೆನ್ನಾಗಾಗುತ್ತೆ, ನೀವು ನೋಡಿಲ್ಲ ಅಂದರೆ ಬೇಕಾದರೆ ಹೋಗಿ ಚೆಕ್ ಮಾಡ್ಬೋದು. ನಾನಿಲ್ಲಿ ಸ್ವೀಟ್ ಚಟ್ನಿ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ, ಮತ್ತು ಖಾರ ಚಟ್ನಿನ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ. ಇದು ಸ್ಯಾಂಡ್ವಿಚ್ ಚಟ್ನಿ ಅಂತಲೂ ಕರೀತಾರೆ. ನೆಕ್ಸ್ಟು ಸಣ್ಣಗೆ ಹೆಚ್ಚಿಟ್ಟಿರೋ ಈರುಳ್ಳಿ, ಮತ್ತು ಸಣ್ಣದಾಗಿ ತುರಿದಿರೋಂಥ ಕ್ಯಾರೆಟ್ಟು, ಸಣ್ಣಗೆ ಹೆಚ್ಚಿಟ್ಟಿರುವಂಥ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಮತ್ತು ನಾನಿಲ್ಲಿ ಖಾರ ಸೇವ್ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಮನೆಯಲ್ಲೇ ತಯಾರಿಸಿರುವಂಥದ್ದು, ಇದ್ರ ವೀಡಿಯೋ ಕೂಡ ಅಪ್ಲೋಡ್ ಆಗಿದೆ ನನ್ನ ಚಾನಲಲ್ಲಿ. ಮತ್ತು ಇದು ಗರಿಗರಿಯಾದ ನಿಪ್ಪಟ್ಟು ನೋಡ್ತಾ ಇದ್ದೀರಲ್ಲ, ಮತ್ತು ಇದು ಕಾಂಗ್ರೆಸ್ ಮಸಾಲ. ಈ ಮೂರದ್ದು ನಾನು ರೆಸಿಪಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಬೇಕಾದರೆ ನನ್ನ ಚಾನಲೊಳಗೆ ಹೋಗಿ ನಾವು ವೀಡಿಯೋನ ನೋಡ್ಕೊಬೋದು. ನಾನು ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ನ ಹಾಕಿರ್ತೀನಿ. ಈಗ ಶುರು ಮಾಡ್ಕೊಳ್ಳೋಣ. ನಾನಿಲ್ಲಿ ಎರಡು ನಿಪ್ಪಟ್ಟನ್ನ ಡೈರೆಕ್ಟಾಗಿ ತೋರ್ತಾ ಇದ್ದೀನಿ. ನಾನಿಲ್ಲಿ ದೊಡ್ಡವರಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ದೊಡ್ಡವರಿಗೆ ಈ ಥರ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ಕೊಂಡು ತಿಂತಾರೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಫಸ್ಟಿಗೆ ನಾನು ನಿಪ್ಪಟ್ಟು ಇಟ್ಕೊಂಡು ಅದ್ರ ಮೇಲೆ ಒಂದು ಕಾಲು ಕಾಲು ಟೀಸ್ಪೂನ್ ಆಗೋವಷ್ಟು ಸ್ವೀಟ್ ಚಟ್ನಿನ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಈಗ ಖಾರ ಚಟ್ನಿನ ಹಾಕೋಣ. ಖಾರ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ನಾನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊತಾ ಇದ್ದೀನಿ. ಈಗ ಅದೇ ಸ್ಪೂನ್ ಸಹಾಯದಿಂದ ಎರಡೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸುತ್ತ ಅದನ್ನು ಹರಡ್ಕೊಳ್ಳೋಣ. ನೀಟಾಗಿ ಸ್ಪ್ರೆಡ್ ಆಗಬೇಕು ಎಲ್ಲ ಕಡೆ ನಮಗೆ. ಈ ಚಟ್ನಿಗಳ ರೆಸಿಪಿ ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ. ಈಸಿ ಚಟ್ನಿ ರೆಸಿಪೀಸು, ಚಾಟ್ಸ್ಗೆಲ್ಲ ಯೂಸ್ ಮಾಡಿದ್ರಂತೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ನಿಪ್ಪಟ್ ಮಸಾಲ ಮಾಡಿ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ. ಈಗ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಉದುರಿಸ್ಕೊಂಡಿದ್ದೀನಿ. ನೆಕ್ಸ್ಟು ಚಾಟ್ ಮಸಾಲನ ಹಾಕೋತಾ ಇದ್ದೀನಿ. ಚಿಟಕಿ ಆಗೋಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಈರುಳ್ಳಿನ ತೊಗೊಂಡು ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೋಣ. ನಿಮ್ಮ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಕೊಬೋದು, ಕಮ್ಮಿ ಜಾಸ್ತಿ ಮಾಡ್ಕೊಬೋದು. ನಾನಿಲ್ಲಿ ಮೀಡಿಯಮ್ ಆಗಿ ಹಾಕಿ ತೋರಿಸಿದ್ದೀನಿ. ಈಗ ನೋಡಿ ಕ್ಯಾರೆಟ್ ತುರಿನ ಹಾಕ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ನಾವು ರೋಡ್ ಸೈಡೆಲ್ಲ ಹೇಗೆ ತಿಂತೀವೋ ಅದೇ ಥರ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ, ನಿಪ್ಪಟ್ಟೆಲ್ಲ ಮಾಡ್ಕೊಂಡಾಗ ನೀವು ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಖುಷಿ ಪಡ್ಕೊಂಡು ತಿಂತಾರೆ. ಈಗ ಟೊಮೊಟೊನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಟೊಮೆಟೊನೂ ಸುತ್ತ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಕಾಂಗ್ರೆಸ್ ಮಸಾಲನ ಆ್ಯಡ್ ಮಾಡ್ಕೊಳ್ಳೋಣ. ಇದ್ರದ್ದು ಅಷ್ಟೇ, ಟೇಸ್ಟು ತುಂಬಾ ಚೆನ್ನಾಗಿ ಅನಿಸುತ್ತೆ ಚಾಟಲ್ಲೆಲ್ಲ ತಿನ್ನಬೇಕಾದ್ರೆ. ಈಗ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ಕಾಂಗ್ರೆಸ್ನ. ಇದೆಲ್ಲ ನಾನು ವೀಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ನೀವು ನೋಡಿಲ್ಲ ಅಂದರೆ ಹೋಗಿ ನನ್ನ ವೀಡಿಯೋಸಲ್ಲಿ ಚೆಕ್ ಮಾಡಿ, ಸಿಗುತ್ತೆ. ನಾನು ನೆಕ್ಸ್ಟು ಮನೆಯಲ್ಲೇ ಮಾಡಿಟ್ಟಿರುವಂಥ ಖಾರ ಸೇವ್ ಕೂಡ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸೇವ್ ಅಂತೂ ಜಾಸ್ತಿ ಆಗದಷ್ಟು ಚಾಟಿಗೆ ತುಂಬಾ ಟೇಸ್ಟ್ ಕೊಡುತ್ತೆ. ಆದಷ್ಟು ನೀವು ಜಾಸ್ತಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ಸೇವ್ನ. ಲಾಸ್ಟಿಗೆ ನಾನಿಲ್ಲಿ ಮಂಡಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ. ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ನಾವು ಮಾಡ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಎಲ್ಲನೂ ನಾವು ಚಾಟ್ ರೆಸಿಪಿನ ಟ್ರೈ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಫೈನಲಾಗಿ ನಾನು ನಿಂಬೆಹಣ್ಣು ರಸನ ಹಿಂಡ್ಕೊತಾ ಇದ್ದೀನಿ. ನೋಡಿ ಇದು ಒನ್ ಟೈಪ್ ಆದರೆ, ಈಗ ಮಕ್ಕಳಿಗೆ ಡೈರೆಕ್ಟಾಗಿ ಇಷ್ಟು ದೊಡ್ಡದು ಕೊಟ್ಟರೆ ತಿನ್ನೋಕ್ಕಾಗಲ್ಲ. ಸೊ ಮಕ್ಕಳಿಗಾಗಿ ನಾನು ಇನ್ನೊಂದು ಥರ ಮಾಡೋದು ಕೂಡ ಹೇಳ್ಕೊಟ್ಟಿದ್ದೀನಿ. ಅದನ್ನು ನೀವು ನೋಡಿಕೊಂಡು ಮಕ್ಕಳು ತಿನ್ನೋದಾದರೆ ನೀವು ಆ ಥರ ಮಾಡಿಕೊಟ್ರೆ ಮಕ್ಕಳು ಈಸಿಯಾಗಿ ತುಂಬಾ ಖುಷಿ ಪಡ್ಕೊಂಡು ತಿಂತಾರೆ. ಏನಿಲ್ಲ, ಸಿಂಪಲಾಗಿ ಈಗ ನಾವು ಡೈರೆಕ್ಟಾಗಿ ಹಾಕಿದ್ವಲ್ಲ, ಈಗೆಲ್ಲ ಪೀಸ್ ಪೀಸ್ ಮಾಡಿ ಹಾಕ್ಕೊಂಬಿಡೋಣ. ನಿಪ್ಪಟ್ಟೆಲ್ಲ ಪೀಸ್ ಮಾಡಿ ಎಲ್ಲನೂ ಒಂದಾದ್ಮೇಲೆ ಒಂದು ಹಾಕ್ಕೊತ ಬರೋಣ. ಈರುಳ್ಳಿ, ಒಂದು ಸ್ವಲ್ಪ ಕ್ಯಾರೆಟ್ ತುರಿ, ಒಂದು ಸ್ವಲ್ಪ ಟೊಮೆಟೊ. ನೆಕ್ಸ್ಟ್ ಇವಾಗ ಸ್ವೀಟ್ ಚಟ್ನಿನ ಹಾಕ್ಕೊಳ್ಳೋಣ. ಮಕ್ಕಳಿಗೆ ತಿನ್ನೋದು ಕೊಡೋದ್ರಿಂದ ನಾವು ಸ್ವೀಟ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋಣ. ಆ ಸ್ವೀಟು ಒಂದು ಕಡೆ ಸಿಸಿ, ಒಂದು ಕಡೆ ಖಾರ, ಖಾರ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇವಾಗ ಖಾರ ಚಟ್ನಿನ ಸ್ವಲ್ಪ ಕಮ್ಮಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಕಾಂಗ್ರೆಸ್ನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಸೇವ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಫೈನಲಾಗಿ ಮಂಡಕ್ಕಿನ ಹಾಕ್ಕೊಳ್ಳೋಣ. ಈಗ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಮೇಲ್ಗಡೆ ಉಪ್ಪು ಮತ್ತು ಒಂದು ಸ್ವಲ್ಪ ಚಾಟ್ ಮಸಾಲನ ಹಾಕ್ಕೊಳ್ಳೋಣ. ಒಂದು ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ.
ಈಗ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಮತ್ತು ಚಾಟ್ ಮಸಾಲ ಹಾಕೋಣ. ನೋಡಿ ಟೇಸ್ಟ್, ನಿಮಗೆ ಸಾಕನ್ಸಿದ್ರೆ ಬೇಡ, ಸ್ವಲ್ಪ ಬೇಕನ್ಸಿದ್ರೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಮತ್ತು ಒಂದು ಚಿಟಿಕೆ ಆಗೋಷ್ಟು ಚಾಟ್ ಮಸಾಲ ಹಾಕಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿದ್ರೆ ಮಕ್ಕಳು ತಿನ್ನೋ ಥರ ನಮಗೆ ನಿಪ್ಪಟ್ ಮಸಾಲ ಕೂಡ ರೆಡಿಯಾಗುತ್ತೆ. ನೋಡಿದ್ರಲ್ಲ ಎರಡೂ ನಿಪ್ಪಟ್ ಮಸಾಲಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಈ ರೆಸಿಪಿಗಳನ್ನೆಲ್ಲ ಟ್ರೈ ಮಾಡಿ, ತುಂಬಾ ಖುಷಿಪಟ್ಟು ತಿಂತಾರೆ ಯಾರೇ ಆದ್ರೂ, ಮಕ್ಕಳಾಗಲಿ ದೊಡ್ಡವರಾಗಲಿ. ಚಾಟ್ಸ್ ಎಲ್ಲ ಈ ಥರ ಮನೆಯಲ್ಲೇ ಮಾಡಿಕೊಟ್ರಂತೂ ಹೊರಗಡೆ ಹೋಗೋ ಅವಶ್ಯಕತೆಯೂ ಇರಲ್ಲ, ಅಷ್ಟು ಚೆನ್ನಾಗಿ ರೆಡಿಯಾಗಿತ್ತು ಈ ರೆಸಿಪಿ. ಒಂದ್ಸಲ ನೀವು ಟ್ರೈ ಮಾಡಿದ್ರೆ ನಿಮಗೂ ಕೂಡ ಹಾಗೆ ಅನಿಸುತ್ತೆ. ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ನನ್ನೆಲ್ಲ ವೀಡಿಯೋಸ್ಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವೀಡಿಯೋಸ್ ಇಷ್ಟ ಆದಲ್ಲಿ ಪ್ಲೀಸ್ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಆದಷ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.